ಮಕ್ಕಳ ಆಲ್ ದ ಬೆಸ್ಟ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ರಿಸಲ್ಟ್ಸ್ ತಗೊಂಬಂದಿರ ಎಲ್ಲರೂ, ತುಂಬ ಖುಷಿ ಆಯಿತು. ಸೊ ಇದೇ ಥರ ನಿಮ್ಮ ರಿಸಲ್ಟ್ಸು ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಆಗಿ ಬರಲಿ, ಮತ್ತು ಒಳ್ಳೆ ಎಜುಕೇಷನ್ ಎಲ್ಲ ತಗೊಳ್ಳಿ, ಮತ್ತು ನೀವು ಏನೆಲ್ಲ ಓದಬೇಕಂತ ಇದ್ದೀರಾ ಅದನ್ನೆಲ್ಲ ಸಾಧಿಸಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಅಂತ ಹೇಳ್ತೀನಿ. ಮತ್ತು ಈ ಸರಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ ಎಕ್ಸಾಮ್ಸ್ ಬರ್ತಿರೋ ನಮ್ಮ ಸ್ಟೇಟ್ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾರಂತೆ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನೀವು ಎಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ, ತುಂಬಾ ಖುಷಿಯಾದ ವಿಷಯ ಇದು. ಮತ್ತು ಇದೇ ಥರ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ನೀವು ತಗೊಳ್ಳಿ, ಮತ್ತು ಮುಂದೆ ಮುಂದೆ ಏನು ಒಳ್ಳೆ ಎಕ್ಸಾಮ್ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಏನಂತ ಹೇಳಿದ್ರೆ, ನೀವು ಇವಾಗ ಎಕ್ಸಾಮ್ಸ್ ಬರ್ದಿದ್ದೀರಾ, ರಿಸಲ್ಟ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ನೀವಾಗ ತುಂಬ ಮೈಂಡ್ ತುಂಬ ಅಲರ್ಟ್ ಆಗಿರುತ್ತೆ, ತುಂಬ ಎಕ್ಸೈಟೆಡ್ ಆಗಿರ್ತೀರ. ಸೊ ಯಾವ ಸಬ್ಜೆಕ್ಟ್ ತೊಗೋಬೇಕು, ಏನು ತೊಗೋಬೇಕು, ಎತ್ತ ಮಾಡಬೇಕು ಅಂತ. ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಒಳ್ಳೆ ಎಕ್ಸಾಮ್ಸ್ ಮಾಡಿದ್ದೀರಾ, ರಿಸಲ್ಟ್ಸ್ ಬಂದಿದೆ, ಯಾವ ಸಬ್ಜೆಕ್ಟಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇದೆ ಅದು ನೋಡಿಕೊಂಡು, ಮತ್ತು ನಿಮ್ಮ ತಾಯಿ ತಂದೆಗೆ ಕನ್ವಿನ್ಸ್ ಮಾಡಿ ನೀವು ಎಜುಕೇಷನ್ನ ಫರ್ದರ್ ಕಂಟಿನ್ಯೂ ಮಾಡೋಕ್ಕೆ ನೋಡಿ. ಪ್ಲಸ್ ಟು ಇಲ್ಲ ಲೆವೆಂತ್ ಟ್ವೆಲ್ತು ಟೆಂತ್ ಆದಮೇಲೆ ಪಿ ಯು ಸಿ ಎಕ್ಸಾಮ್ಸ್ಗೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನೀವು ಏನು ಎಕ್ಸಾಮ್ಸ್ ಮಾಡಬೇಕಂತ ಇದ್ದೀರಾ ಅದು ಸರಿಯಾಗಿ ಒಂದ್ಸರಿ ಡಿಸಿಷನ್ ತೊಗೊಳ್ಳಿ. ಯಾಕಂದರೆ ಒಂದ್ಸರಿ ನೀವು ಟ್ರ್ಯಾಕ್ ಚೇಂಜ್ ಮಾಡಿದ್ರೆ, ಇವಾಗ ನಾನು ಸೈನ್ಸ್ ತೊಗೊಳ್ತೀನಿ ಅಂದರೆ ಸೈನ್ಸಲ್ಲೇ ಮುಂದುವರ್ಸ್ಕೊಂಡು ಹೋಗಬೇಕು, ಇಲ್ಲ ಕಾಮರ್ಸ್ ತೊಗೊಳ್ತೀನಿ ಅಂತ ಹೇಳಿದ್ರೆ ಕಾಮರ್ಸನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು, ಇಲ್ಲ ಆರ್ಟ್ಸ್ ತೊಗೊಳ್ತೀನಿ ಅಂದರೆ ಆರ್ಟ್ಸನ್ನೇ ತೊಗೊಂಡು ಮುಂದುವರ್ಸ್ಕೊಂಡು ಹೋಗಬೇಕು. ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ದೊಡ್ಡವರು ಇನ್ಫಾರ್ಮೇಟಿವ್ ಇದ್ದರೆ ಹೇಳ್ಬೋದು, ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ ಮಕ್ಕಳೇ ನೀವು ಸ್ವತಃ ನೀವು ಇನ್ವೆಸ್ಟಿಗೇಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಚರ್ಸ್ಗಳು ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಗೈಡ್ ಮಾಡ್ತಾರೆ ಯಾವ ಥರ ಸಬ್ಜೆಕ್ಟ್ ಮಾಡ್ಕೋಬೇಕು, ಯಾವ ಥರ ಸಬ್ಜೆಕ್ಟ್ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಅದರ ಮೇಲೆ ನೀವು ಬೇಸ್ ಮಾಡಿ ನೀವು ಡಿಸಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬೇರೆ ಯಾರೋ ಹೇಳ್ತಾರೆ, ಏನೋ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ, ಅದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಅವರೇನೋ ಮಾಡ್ತಾರೆ, ಅವ್ರಿಗಿದೆ ಅವ್ರು ಮಾಡ್ತಾರೆ, ನಮಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಸೊ ನಾವು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀವಿ, ಒಳ್ಳೆದಾಗಿ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಒಳ್ಳೆ ಮಾರ್ಕ್ಸ್ ಪ್ರಕಾರವೇ ನಾವು ನಮ್ಮ ನೆಕ್ಸ್ಟ್ ಸ್ಟೇಜನ್ನು ಮಾಡಬೇಕಂತ ಹೇಳ್ತೀವಿ. ಸೊ ಯಾರೋ ಇಂಜಿನಿಯರಿಂಗ್ ಮಾಡ್ತಾರೆ ಅಂದರೆ ಅದೇ ಇಂಜಿನಿಯರಿಂಗ್ ನಾವು ಮಾಡಬೇಕು ಅನ್ನೋಕ್ಕಾಗಲ್ಲ. ಯಾಕಂದರೆ ನಾವು ಟೆಂತ್ ಮಾಡಿರೋದ್ರಿಂದ ಟೆಂತ್ ಬೇಸ್ ಬಂದುಬಿಟ್ಟು ಫೌಂಡೇಶನ್. ಸೊ ಫೌಂಡೇಶನಿಂದ ಫಸ್ಟ್ ಸ್ಟೆಪ್ ಮೇಲೆ ತೆಗೆಯೋದು, ಪ್ಲಸ್ ಟು ಬಂದಮೇಲೇ ನಾವು ಫಸ್ಟ್ ಸ್ಟೇಜೇ ಹೋಗೋದು ಅಂತ. ಸೊ ಪ್ಲಸ್ ಒನ್ಗೆ ನಾವು ಇವಾಗ ಪಿ ಯು ಸಿ ಲೆವೆಲ್ಗೆ ತೊಗೊಳ್ಬೇಕಂತ ಹೇಳಿದೆ. ಪಿ ಯು ಸಿ ಲೆವೆಲ್ಗೆ ಇವಾಗ ಎಲ್ಲ ಕಾಲೇಜಲ್ಲೂ ಇಂಟರ್ವ್ಯೂಸ್ಗೆ ಓಪನ್ಸ್ ಇರುತ್ತೆ ಅಪ್ಲಿಕೇಶನ್ಸು, ಪ್ಲಸ್ ಒನ್ ಲೆವೆಂತ್ ಸ್ಟ್ಯಾಂಡರ್ಡ್ಗೆ. ಸೊ ಎಲ್ಲ ಒಂದು ನೀವೆಲ್ಲ ಏನು ಮಾಡಿ ಪಾಸ್ ಆಗಿರೋರು ಒಂದು ಎರಡು ಮೂರು ಕಾಲೇಜ್ಗಳಲ್ಲಿ ಅಪ್ಲಿಕೇಶನ್ಸು ತೊಗೊಂಬಿಡಿ, ತೊಗೊಂಬಿಟ್ಟು ಫಿಲ್ ಮಾಡಿ ಅಪ್ಲೈ ಮಾಡಿ ಇಟ್ಬಿಡಿ. ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಕೆಲವೊಂದು ಆನ್ಲೈನಲ್ಲಿ ನಾವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು, ಆಫ್ಲೈನಲ್ಲಿ ಅಂದರೆ ಕಾಲೇಜ್ ಹತ್ರ ಹೋಗಿ ನಾವು ಫೀಸ್ ಕೊಟ್ಟು ರಿಸಿಪ್ಟ್ ತೊಗೊಬರಬೇಕು, ಆ ಥರ ಪ್ರೊಸೀಜರ್ ಇರುತ್ತೆ. ಇಲ್ಲ ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡಿನೂ ಮಾಡ್ಕೋಬೋದು, ಆ ಥರನೂ ಇರುತ್ತೆ. ಸೊ ನೋಡಿ ಹುಷಾರಾಗಿ ತೊಗೊಳ್ಳಿ, ಮತ್ತು ನಿಮಗೆ ಕನ್ವೀನಿಯಂಟ್ ಆಗಿರೋ ಸಬ್ಜೆಕ್ಟ್ಸ್ನೇ ನೋಡಿಕೊಂಡು ತೊಗೊಳ್ಳಿ, ಕಷ್ಟಪಡೋದು ಬೇಕಾಗಿಲ್ಲ. ಸೊ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದ್ರ ಬೇಸ್ ಮೇಲೆ ಪ್ಲಸ್ ಒನ್ ಪ್ಲಸ್ ಟು ಹಾಗೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಕೆಲವು ಮಕ್ಕಳಿಗೆ ಬೇಸಿಕ್ಕೆ ನಾಲೆಜೇ ಇರೋಲ್ಲ. ಸೊ ನಾನು ಟೆಂತ್ ಮಾಡಿದ್ದೀನಿ, ಯಾವ ಥರ ಸಬ್ಜೆಕ್ಟ್ ತೊಗೋಬೇಕು, ಏನು ಮಾಡಬೇಕು. ನಾನು ಇವಾಗ ಸೈನ್ಸು ಮ್ಯಾಥ್ಸು ಜಾಸ್ತಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೇನೆ, ನಾವು ಪ್ರಿಫರ್ ಮಾಡ್ಬೋದು ಸೈನ್ಸ್ ತೊಗೋಬೋದು ಅಂತ. ಇಲ್ಲ ನಾನು ಅಕೌಂಟೆನ್ಸಿ ಮಾಡಬೇಕು, ನಾನು ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ಅಕೌಂಟೆನ್ಸಿನೂ ಮಾಡ್ಬೋದು, ತೊಂದರೆ ಇಲ್ಲ. ಆರ್ಟ್ಸ್ ಮಾಡಬೇಕಂತ ಇವಾಗ ನನಗೆ ಎಲ್ಲದರಲ್ಲೂ ಸ್ವಲ್ಪ ಆ್ಯಾವ್ರೇಜ್ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ಆ್ಯಾವ್ರೇಜ್ ಮಾರ್ಕ್ಸ್ ತೊಗೋಬೋದು. ಸೊ ನೋಡೋಕ್ಕಾಗಲ್ಲ ಆರ್ಟ್ಸ್ಗೆ, ಆರ್ಟ್ಸ್ ತೊಗೊಂಡ್ರೆ ಮತ್ತೆ ಸೈನ್ಸಿಗೆ ಜಂಪ್ ಮಾಡೋಕ್ಕಾಗಲ್ಲ, ಮತ್ತು ಆ ಥರ ಇರುತ್ತೆ. ಸೊ ನೀವು ನೋಡಿಕೊಂಡು ಮಾಡಬೇಕು, ಇಲ್ಲದಿದ್ದರೆ ಮತ್ತೆ ಒಂದು ಇಯರ್ ಹಾಳು ಮಾಡಿಕೊಂಡು ನೆಕ್ಸ್ಟ್ ಇಯರಿಂದ ಮತ್ತೆ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಬೇಕಾಗುತ್ತೆ. ಸೊ ಮಕ್ಕಳ ನೀವು ಹುಷಾರಾಗಿ ಎಕ್ಸಾಮ್ಸು ಬರ್ಕೊಳ್ಳಿ, ಮತ್ತು ಇಂಟರ್ವ್ಯೂಸ್ನ ಚೆನ್ನಾಗಿ ಅಟೆಂಡ್ ಮಾಡಿ ಎಲ್ಲರೂ ಚೆನ್ನಾಗಿ ಬರೀರಿ ಅಂತ. ಮತ್ತು ಈಗ ಇನ್ನು ಮತ್ತೊಂದು ಇನ್ಫಾರ್ಮೇಷನ್ ಏನಂತ ಹೇಳಿದೆ, ಮಕ್ಕಳು ಕೆಲವೊಬ್ಬರು ಮಾರ್ಕ್ಸು ಒಳ್ಳೆಯದಾಗಿ ತಗೊಂಡಿಲ್ಲ, ಏನು ಮಾಡೋದು, ಮಾರ್ಕ್ಸು ತುಂಬ ಕಡಿಮೆ ಬಂದಿದೆ. ಸೊ ಕಡಿಮೆ ಬಂದ ಮೇಲೆ ನಾವು ಏನು ಮಾಡೋದು, ಕೆಲವರು ಫೇಲೂ ಆಗಿರ್ತಾರೆ ಅಂತ ಮಕ್ಕಳಿಗೆ ನಾನು ಒಳ್ಳೆ ಟಿಪ್ಸ್ ಏನು ಹೇಳ್ತೀರಂದರೆ, ಆಯಿತು ಲೈಫಲ್ಲಿ ಎಲ್ಲ ಬರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನಾವು ನೋಡಿಕೊಂಡು ತಡ್ಕೊಂಡು ಹೋಗ್ತಾ ಇರಬೇಕು. ಸೊ ನೆಗೆಟಿವ್ ಆಗಿ ಮಾತ್ರ ಯಾವುದೋ ಫೀಲ್ ಮಾಡೋಕೆ ಹೋಗ್ಬಿಡಿ. ಇವತ್ತು ನಾನು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಅದರಲ್ಲಿ ಪ್ರಿಪೇರ್ ಆಗಿಲ್ಲ. ಸೊ ಅದರಿಂದ ನಾನು ಕಡಿಮೆ ಮಾರ್ಕ್ಸ್ ತೊಗೊಂಡು ಎಕ್ಸಾಮ್ ಸರಿಗೆ ಅಟೆಂಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮು ಟ್ರೈ ಮಾಡ್ತೀನಿ ಅಂತ ಮಾಡಬೇಕು. ಇಲ್ಲದೇ ಇದ್ದರೆ ಇವಾಗ ರಿವ್ಯಾಲ್ಯೂಯೇಷನ್ಗೆ ನಿಮ್ಮ ಪೇಪರ್ಸನ್ನ ಕೊಡ್ಬೋದು,
ಟೆಂತು ರಿಸಲ್ಟ್ಸ್ ಬಂದಿದೆಯಲ್ಲ, ಸೊ ಇಮಿಡಿಯೇಟಾಗಿ ರಿಸಲ್ಟ್ ಬಂದಿದ ತಕ್ಷಣವೇ ರಿವ್ಯಾಲ್ಯೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ 15 ಡೇಸು ವಿತಿನ್ ಅ 1 ಮಂತು ನಿಮಗೆ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಸೊ ರಿವ್ಯಾಲ್ಯೇಷನ್ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇದೆ ನಾನು ಈ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಸೊ ಒಳ್ಳೆ ಮಾರ್ಕ್ಸ್ ತೊಗೋಬೋದು ಅಂತ ಹೇಳಿದ್ರೆ, ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಇದೆ ಅಂತೇಳಿದ್ರೆ ನೀವು ರಿವ್ಯಾಲ್ಯೇಷನ್ಗೆ ಪೇಪರ್ ಕೊಟ್ಟು ಮತ್ತು ರಿವ್ಯಾಲ್ಯೇಷನ್ ಮಾಡಿಸ್ಕೊಳ್ಳಿ. ಮತ್ತು ನಿಮಗೆ ಬರೆದು ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತೇಳಿದ್ರೆ ಅದು ಕೆಲವೊಮ್ಮೆ ಆಗುತ್ತೆ ಆ ಥರ. ಸೊ ನೀವು ಆ ಥರ ರಿವ್ಯಾಲ್ಯೇಷನ್ ಮಾಡಿಸ್ಕೋಬೋದು, ಮಾಡ್ಕೊಳ್ಳಿ. ಒಂದು ಕಡಿಮೆನೇ ದುಡ್ಡು ಇರುತ್ತೆ, 1000 ಒಳಗಡೆ ಇರುತ್ತೆ. ಸೊ ಅದನ್ನು ಕಟ್ಟಿ ನೀವು ರಿವ್ಯಾಲ್ಯೇಷನ್ ಮಾಡ್ಕೊಳ್ಳಿ, ಒಂದು ಪೇಪರ್ಗೆ ಇಷ್ಟ ಅಂತ ಇರುತ್ತೆ. ಸೊ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮತ್ತು ನಿಮ್ಮ ಲಕ್ಕು ಇದ್ದರೆ ನೀವು ಸ್ಕಿಪ್ ಆಗ್ತೀರಾ, ಸೊ ಇಲ್ಲ ಒಂದು 2 ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ 3 ಸಬ್ಜೆಕ್ಟ್ ಹೋಗ್ಬಿಟ್ಟಿದೆ ಅಂದರೆ ನಿಮಗೂ ಹೇಳ್ತೀನಿ, ಏನೂ ತೊಂದರೆ ಇಲ್ಲ. ಲೈಫಲ್ಲಿ ಇನ್ನೂ ಎಷ್ಟೋ ಇದೆ ನಮ್ಮ ಟೈಮು ಲೈಫಲ್ಲಿ. ಸೊ ನೀವು ಇನ್ನೂ ಒಂದು 2 ವರ್ಷ ಓದ್ಕೊಳ್ಬೋದು, ತೊಂದರೆ ಇಲ್ಲ. ನಿಮಗೊಂದು ಅದೂ ಟ್ರೈನಿಂಗ್ ಪೀರಿಯಡ್ ಅಂತಲೂ ಹೇಳ್ಬೋದು. ಸೊ ಈ 2 ವರ್ಷ ನಿಮಗೆ 10th ಇವಾಗ ಆಗಿಲ್ಲ, ಸೊ ರಿವ್ಯಾಲ್ಯೇಷನ್ ಕೊಟ್ಟಿದ್ರ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಒಂದೊಂದು 6 ತಿಂಗಳಾದ್ಮೇಲೆ ಇನ್ನೊಂದು ಎಕ್ಸಾಮ್ಸ್ ಬರುತ್ತಲ್ವಾ, ಸೊ ಆ ಎಕ್ಸಾಮ್ಗೆ ನೀವು ಕಟ್ಟಿ ಪಾಸ್ ಮಾಡ್ಕೊಳ್ಳಿ. ಒಂದು ಏನಂತೇಳಿ, ಯಾವುದು ಗಿವ್ ಅಪ್ ಮಾಡಬಾರ್ದು, ನಾನು ಟ್ರೈ ಮಾಡ್ತೀನಿ ಅನ್ನೋದು ಚಾಲೆಂಜ್ ಇರಬೇಕು ಮಕ್ಕಳಿಗೆ. ಸೊ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಳದ್ದು ಅಂತ. ಸೊ ಒಂದ್ಸರಿ ನಾವು ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ಹೇಳ್ತೀನಿ, ನಾನು ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ, ಎಡವಿ ಕೆಳಗಡೆ ಬಿದ್ದೋಗ್ತೀನಿ. ಸೊ ಬಿದ್ದಾಗ ನಾವು ಏನು ಅಂದ್ಕೊಳ್ತೀವಿ, ನನಗೆ ನೋಡಿಲ್ಲ ಮಾಡಿಲ್ಲ, ಸೊ ಎಳ್ಕೊಂಡು ಬಿದ್ದಿದ್ದೀನಿ. ಸೊ ಎಳ್ಕೊಂಡು ಬಿದ್ದಮೇಲೆ ನೆಕ್ಸ್ಟ್ ಟೈಮ್ ನಾನು ಸರಿಯಾಗಿ ನೋಡ್ಕೊಂಡು ಹೋಗಬೇಕು, ಕಣ್ಣು ಮುಚ್ಕೊಂಡು ಹೋದರೆ ಮತ್ತೆ ಎಡವು ಬೀಳ್ತೀನಲ್ವಾ. ಸೊ ಅದರಿಂದ ನೆಕ್ಸ್ಟ್ ಟೈಮನ್ನು ಕಣ್ಣು ತಗೊಂಡು ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಒಂದ್ಸರಿ ಬಿದ್ದಿದ್ದೀವಿ ಅಂದರೆ ಮತ್ತೆ ಮತ್ತೆ ಬೀಳೋಕ್ಕೆ ಚಾನ್ಸ್ ಕೊಡಬಾರ್ದು. ಸೊ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಮಕ್ಕಳ, ಎಲ್ಲ ಚೆನ್ನಾಗಿ ಬರೀರಿ. ಮತ್ತು ರಿವ್ಯಾಲ್ಯೇಷನ್ ಪೇಪರ್ಸ್ನ ತೊಗೊಳ್ಳಿ ನೋಡಿ. ಮತ್ತು ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದು ಟೀಚರ್ ಹತ್ರ ಅಡ್ವೈಸ್ ತೊಗೊಳ್ಳಿ. ಮತ್ತು ನಿಮ್ಗೆ ಏನೋ ಸಬ್ಜೆಕ್ಟ್ಸ್ ಬೇಕಾದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸು ತೊಗೊಳ್ಳಿ. ಮತ್ತು ನಿಮಗೆ ನಿಮ್ಮ ಭವಿಷ್ಯದ ತಳಪಾಯಿ ಇದು 10th. ಸೊ ಇದು ಯಾರೂ ಸ್ಕಿಪ್ ಮಾಡಬಾರ್ದು, ಎಲ್ಲನೂ ಪಾಸ್ ಮಾಡ್ಕೋಬೇಕು. ಸೊ ಎಲ್ಲರೂ ಅಕ್ಷರಸ್ಥರಾಗಬೇಕಾದ್ರೆ 10th ಇರಲೇಬೇಕಾಗುತ್ತೆ. ಸೊ ಈ 10th ಮುಗಿಸ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ಮತ್ತು ನೋಡೋಣ ನೆಕ್ಸ್ಟು +1 +2 ಯಾವುದಾದ್ರೂ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ. ಸೊ ಅಡ್ಮಿಷನ್ಸ್ ಬೇಕಾದರೆ ನಾವು ಆನ್ಲೈನಲ್ಲಿ ನೋಡ್ಕೋಬೇಕು ಯಾವ್ಯಾವ ಕಾಲೇಜಸ್ ಇದೆ, ಎಷ್ಟೆಷ್ಟು ರ್ಯಾಂಕಿಂಗ್ ಮಾರ್ಕ್ಸ್ ತೊಗೊಳ್ತದೆ ಕಾಲೇಜು. ಮತ್ತು ನೀವು ಸೈನ್ಸೇ ಬೇಸ್ ಮಾಡ್ತೀನಿ ಅಂದರೆ ಸೈನ್ಸ್ ಪ್ರಿಫ್ರೆನ್ಸ್ ಇರೋ ಕಾಲೇಜುಗಳನ್ನ ನೋಡ್ಕೋಬೇಕು, ಯಾವ ಕಾಲೇಜ್ ಚೆನ್ನಾಗಿ ಟೀಚಿಂಗ್ ಕೊಡ್ತಾರೆ ಅಂತ ಆ ಥರ ನೋಡಿಕೊಂಡು ಅದೇ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ. ಮತ್ತು ಆರ್ಟ್ಸ್ ಅಂತ ಹೇಳಿದ್ರೆ ಆರ್ಟ್ಸು ಎಲ್ಲ ಕಾಲೇಜಲ್ಲೇ ಇರುತ್ತೆ, ತೊಂದರೆ ಇಲ್ಲ, ನಿಮ್ಗೆ ಯಾವುದು ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಕಾಮರ್ಸ್ ಬೇಕಂತ ಹೇಳಿದ್ರೆ ಕಾಮರ್ಸು ಸ್ಪೆಷಲೈಸ್ಡ್ ಅಂತ ಇರುತ್ತೆ, ಆ ಥರ ಕಾಮರ್ಸ್ ಇರುತ್ತೆ. ಕಾಮರ್ಸಲ್ಲಿ ಎಲ್ಲ ಸೆಕ್ಷನ್ಸ್ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕು. ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋ ಆರ್ಟ್ಸ್ ಮಾಡ್ಕೊಳ್ಳಿ, ಸೈನ್ಸ್ ಇಂಟ್ರೆಸ್ಟ್ ಇರೋ ಸೈನ್ಸ್ ಮಾಡ್ಕೊಳ್ಳಿ. ಇಲ್ಲ ಸೈನ್ಸು ಅದು ಇದು ಯಾವುದು ಬೇಡ, ನಾನು ಯಾವುದಾದ್ರು ಡಿಪ್ಲೊಮಾ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಡಿಪ್ಲೊಮಾ ಮಾಡ್ಕೋಬೋದು, ತೊಂದರೆ ಇಲ್ಲ. ಏನಂತ ಹೇಳಿದ್ರೆ ಡಿಪ್ಲೊಮಾ ನೀವು 3 ಇಯರ್ಸ್ ಡಿಪ್ಲೊಮಾ ಮಾಡ್ಕೋಬೋದು, ಇಲ್ಲ 3 ಇಯರ್ಸ್ ಡಿಪ್ಲೊಮಾ ಮಾಡಿಕೊಂಡ್ರೆ ನೀವು ಇಂಜಿನಿಯರಿಂಗು ನೆಕ್ಸ್ಟ್ ಇಯರು ಮಾಡ್ಕೋಬೋದು. 3 ಇಯರ್ಸ್ ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಒಂದು 4 ಇಯರ್ಸ್ ಮಾಡಿಕೊಂಡ್ರೆ ಅವಾಗ ಇಂಜಿನಿಯರಿಂಗು 3 ಇಯರ್ಸೇ ಮಾಡ್ಕೋಬೋದು. ಅದರಲ್ಲಿ ಒಂದು ಇಯರು ವೇವ್ ಆಫ್ ಕೊಡ್ತಾರೆ ನಿಮಗೆ, 2 ಇಯರ್ಸ್ ಡಿಪ್ಲೊಮಾ ಪ್ಲಸ್ ಡಿಪ್ಲೊಮಾ ಬಂದುಬಿಟ್ಟು 3 ಇಯರ್ಸು, 3 ಇಯರ್ಸ್ ಡಿಪ್ಲೊಮಾ ಮತ್ತು 3 ಇಯರ್ಸು ಇಂಜಿನಿಯರಿಂಗ್, ಆ ಥರ 6 ಇಯರ್ಸಲ್ಲಿ ನಿಮ್ಮ ಕಂಪ್ಲೀಷನ್ ಆಗಿಬಿಡುತ್ತೆ ಇಂಜಿನಿಯರಿಂಗು. ಸೊ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಮಕ್ಕಳ ನೀವು ಯಾವುದಕ್ಕೂ ಫೀಲ್ ಮಾಡಬೇಡಿ, ಎಲ್ಲ ಸಂತೋಷದಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಲೈಫಲ್ಲಿ. ಇವಾಗ ನಾವು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀವಿ ಅಂತ ಕೂಗೋದು ಬೇಡ. ಮತ್ತು ನಿಮ್ಮ ಮನೇಲಿ ಹೇಳ್ತಾರೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳ್ತಾರೆ ಮಾಡ್ತಾರೆ, ನೀವು ಮಕ್ಕಳು ಓದಬೇಕಾಗಿತ್ತು ಯಾಕೆ ಓದಿಲ್ಲ ಅಂತ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋ ಚಿಂತೆ ಇಲ್ಲ. ಸೊ ನೆಕ್ಸ್ಟ್ ಟೈಮು ಮಾಡ್ಕೊಳ್ಳಿ. ಮತ್ತು ಅದೇ ನೀವು ಕಾನ್ಫಿಡೆಂಟಾಗಿ ಪ್ರಾಮಿಸ್ ಮಾಡ್ಕೋಬೇಕು, ನೀವು ನೆಕ್ಸ್ಟ್ ಟೈಮು ನಾನು ಚೆನ್ನಾಗಿ ಓದ್ತೀನಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತೀನಿ ಅಂತ. ಸೊ ಈ ಕಾನ್ಫಿಡೆಂಟ್ ನಿಮ್ಮಲ್ಲಿದ್ದರೆ ಡೆಫಿನೆಟ್ಟಾಗಿ ನೀವೆಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಬರ್ತೀರಾ ಮಕ್ಕಳ. ಸೊ ಇದು ನಾನು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಎಲ್ರಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಮತ್ತು ಆಲ್ ದ ಬೆಸ್ಟ್ ಮಕ್ಕಳ, ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ, ತುಂಬಾ ಖುಷಿಯಾಯಿತು. ಮಕ್ಕಳು ಕಡಿಮೆ ಮಾರ್ಕ್ಸ್ ತೊಗೊಂಡಿರೋಗೆ ಸಾರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ಸೊ ಟ್ರೈ ಮಾಡೋದು ಬಿಡಬಾರ್ದು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು. ಯಾಕಂದರೆ ಎಕ್ಸಾಮ್ಸ್ ಮಾಡ್ಕೋಬೇಕು ನೀವು ಚೆನ್ನಾಗಿ. ಎಕ್ಸಾಮ್ಸ್ ಮಾಡಿಕೊಂಡ್ರೆ ನಾವು ಓದ್ಕೊಂಡ್ರೆ ನಮಗೆ ಭವಿಷ್ಯ ಇರೋದು, ಓದಿಲ್ಲ ಅಂದರೆ ನಾವು ತುಂಬಾ ಕೆಳಗೆ ಹೋಗ್ತೀವಿ. ಸೊ ಅದರಿಂದ ಆ ಲೆವೆಲ್ಗೆ ನಾವು ಇಳಿಬಾರ್ದು. ನಾವೆಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋದು ಒಂದು ಛಲ ಇರಬೇಕು. ಓದಿ ಮತ್ತು ಎಕ್ಸಾಮ್ಸ್ ಮಾಡಿ ಅಂತ ಹೇಳ್ತಾ ನಾನು ಪ್ಯಾರೆಂಟ್ಸ್ಗೂ ಅಷ್ಟೇ, ಮಕ್ಕಳು ಈ ಥರ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೈಯೋದೆಲ್ಲ ಮಾಡಬೇಡಿ. ಯಾಕಂದರೆ ಅದು ಗೊತ್ತಾಗಲ್ಲ ಮಕ್ಕಳಿಗೆ. ಸೊ ನಾವಾಗಿ ತಿಳಿದಳಿಕೆ ಕೊಡಬೇಕು, ನಾವಾಗಿ ಹೇಳ್ಕೊಡ್ಬೇಕು ಅವ್ರಿಗೆ, ಯಾವಾಗ ಮಾತ್ರ ಅವ್ರಿಗೆ ಅದು ಅರ್ಥ ಆಗುತ್ತೆ. ಸೊ ನೀವು ಎಲ್ಲರೂ ಈ ವಿಷಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಕ್ಕಳಿಗೆ ಮನವರಿಕೆ ಮಾಡಿಸ್ತಾ ರೀ, ಆಗಾಗ ನೆನಪು ಮಾಡಿಸ್ತಾ ರೀ. ಮತ್ತು ಇವಾಗ ರಿಸಲ್ಟ್ಸ್ ಬಂದುಬಿಟ್ಟಿದೆ, ಸೊ ಕಾಲೇಜ್ಗಳಿಗೆ ಅಡ್ಮಿಷನ್ಸ್ ಮಾಡಬೇಕು. ಸೊ ಅಡ್ಮಿಷನ್ಸ್ ಮಾಡೋಕ್ಕೆ ಏನೇನು ತಯಾರಿ ಮಾಡ್ತಾಯಿದ್ರೆ ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಸೆಂಟ್ರಲ್ ಬೋರ್ಡು
ಸಿ ಬಿ ಎಸ್ ಸಿ ರಿಸಲ್ಟ್ಸ್ ಬಂದ ಮೇಲೆ ಅದೂ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ, ಇವಾಗ ಅಡ್ಮಿಷನ್ಸ್ ಎಲ್ಲಾದರೂ ಮಾಡಬೇಕಾದ್ರೆ ತೊಗೊಂಡ್ರೆ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್ ಬಾಯ್, ಟೇಕ್ ಕೇರ್, ಆಲ್ ದ ಬೆಸ್ಟ್. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ಮತ್ತು